ಎಲ್ಲರೂ ಹೇಳಿದಾಗೆ ನಮ್ಮ ಮನಸಲ್ಲಿ ಏನಿದೆ ಅದೆಲ್ಲ ಅವರೇ ಹೇಳಿದ್ರು ನಮ್ಮ ಮನಸಲ್ಲಿ ಏನಿದೆಯೋ ಅದನ್ನ ಹೇಳ್ತಾರೆ ಅಂತ ಹೇಳಿದ್ರು ಒಂದು ಲಿಸ್ಟ್ ಮಾಡ್ಕೊಂಡು ಬಂದಿದ್ವಿ ಬಟ್ ಅದೇ ರೀತಿ ಗುರುಗಳು ಆ ಪ್ರಶ್ನೆಗಳನ್ನ ಹೇಳಿದ್ರು ಇಲ್ಲಿ ಬಂದ್ರೆ ನಮ್ಮ ಕಷ್ಟನೇ ಹೋಯ್ತು ಅನ್ನೋ ತರ ಫೀಲ್ ಆಗುತ್ತೆ ಇಲ್ಲಿ ಬಂದಾಗಳಿಂದ ನಮಗೆ ಬಹಳ ಒಳ್ಳೆದಾಗುತ್ತೆ ನಮಗೆ ತುಂಬಾ ಒಳ್ಳೆದಾಗಿದೆ ಹೌದಲ್ವಾ ಅವರ ಪ್ರಶ್ನೆ ಹೇಳಿದ್ ಕರೆಕ್ಟ್ ಅಲ್ವಾ ಅಂತ ಅನ್ನಿಸ್ತು ನನಗೆ ಎಲ್ಲಾ ರೀತಿ ನಮಗೆ ಅನುಕೂಲ ಮಾಡಿ ಕೊಟ್ಟಾಳ ಅಮ್ಮ ದೇವಸ್ಥಾನಕ್ಕೆ ಬಂದಿದೀವಿ ಅನ್ಕೊಂಡಿದ್ದ ಆಗ್ತಾ ಇದೆ ಹೇಳಿದೆಲ್ಲ ಆಗಿದೆ ಅದು ಸಕ್ಸೆಸ್ ಆಗುತ್ತೆ ಯೋಚನೆ ಮಾಡಬೇಡ ಅಂತಾನೆ ಅಮ್ಮ ಹರಕೆ ಕೊಟ್ಟಿದ್ದು ನಮಗೆ ಈ ಮಠದಲ್ಲಿ ದೇವಿನೇ ಸ್ವಯಂ ಇಬ್ಬರು ಇಡಿದಾಗ ಪ್ರಶ್ನೆಯನ್ನು ತಮ್ಮ ಮನಸಲ್ಲಿ ಯಾರು ಏನನ್ನು ಬೇಡಿರ್ತಾರೋ ಅದನ್ನು ಬರ್ದಿ ಬರವಣಿಗೆ ಮುಖಾಂತರ ದೇವಿ ತಿಳಿಸುವಂಥದ್ದು ಬಹಳ ವೈಶಿಷ್ಟ್ಯತೆ ವಿಚಾರ ಆಗಿದ್ದು ಪ್ರಶ್ನೆ ಕೇಳಬೇಕಾದ್ರೂ ಸಹ ಬೆಳಗ್ಗೆನೇ ಪ್ರಶ್ನೆಗಳನ್ನ ಪ್ರಾರಂಭ ಮಾಡ್ತೀವಿ ಅಮ್ಮನವರು ಒಂದೇ ಸಲ ಎಲ್ಲರಿಗೂ ಬರೀತಾರೆ ಅದನ್ನು ಒಂದು ಕುಟುಂಬನ ಕರೆದು ಅವರಿಗೆ ಪ್ರತಿಯೊಂದು ವಿಚಾರನ ತಿಳಿಸ್ತೀವಿ ಇದು ಈ ಕ್ಷೇತ್ರದ ಒಂದು ಕಡೆ ವಿಶೇಷ ಆದರೆ ಮತ್ತೊಂದು ಕಡೆ ದೇವರ ಪ್ರಾರ್ಥನೆಯಿಂದನೂ ಸಹ ಬಹಳಷ್ಟು ಜನರ ಸಂಕಷ್ಟಗಳು ಮನೋವಾಂಛಿತವಾದ ಧರ್ಮಾರ್ಥದ ಫಲಗಳು ಸಹ ಫಲಿಸ್ತಾ ಇದೆ ನಮಗೆ ಹೇಳ್ತಾ ಇರ್ತಾರೆ ಭಕ್ತರು ಬಂದು ಸ್ವಾಮೀಜಿಯವರೇ ಜನದ ರಶಿತರು ನಾವು ದೇವರಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋದವು ನಮ್ಮ ಕಾರ್ಯ ಆಗಿದೆ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತೀರಾ ಅಂತ ಈ ಕ್ಷೇತ್ರಕ್ಕೆ ಮಕ್ಕಳಿಲ್ಲ ಅನ್ನೋರು ಸಹ ಬಂದು ಮಕ್ಕಳಾಗಿರುವಂಥ ನಿದರ್ಶನಗಳು ಲಕ್ಷಾಂತರ ಇದೆ ಉದ್ಯೋಗ ಇಲ್ಲ ಅಂತ ಬಂದು ಇವತ್ತು ವಿದೇಶಕ್ಕೆ ಹೋಗಿರುವಂಥವು ಸುಧಾ ನೂರಾರಿದ್ದಾರೆ ಮತ್ತು ನಮ್ಮ ಭೂಮಿ ವಿಚಾರದಲ್ಲಿ ಸಮಸ್ಯೆ ಇದೆ ಇಲ್ಲ ನಮ್ಮಂತೆ ನಮಗೆ ಕೋರ್ಟಲ್ಲಿ ಇತ್ಯರ್ಥ ಜಡ್ಜ್ಮೆಂಟ್ ತಾಯಿನೇ ಬಂದು ಕುಂತಿ ಕೊಟ್ಟೋಗ ಆ ಜಡ್ಜ್ಮೆಂಟ್ ತಾಯಿತು ಸ್ವಾಮೀಜಿಯವರೇ ಅಂತ ಬಂದು ತಿಳಿಸುವಂಥ ಭಕ್ತರು ನೂರಾರು ಮಂದಿ ಇದ್ದಾರೆ ಮತ್ತು ನಮಗೆ ಅನಾರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಬಂದು ಕ್ಷೇತ್ರದಲ್ಲಿ ಇಲ್ಲಿ ಅಮ್ಮನವರಿಗೆ ರಾತ್ರಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಹಿಂದಿನ ದಿನ ಏಕಾಂತ ಪೂಜೆಯಲ್ಲಿ ದೇವರಿಗೆ ಸಂಕಲ್ಪವನ್ನು ಮಾಡಿ ಮಧ್ಯರಾತ್ರಿ 2 ಗಂಟೆಗೆ ಮತ್ತೆ ಸನ್ನಿಧಾನದ ಬಾಗಿಲನ್ನು ತೆಗೆದು ಸುಪ್ರಭಾತ ಪೂಜೆಯಿಂದ ಅಂದರೆ ಪ್ರಾರಂಭ ಆದಂಥದ್ದು ಭಕ್ತರಿಗೆ ಅರಿಶಿನದ ಸ್ನಾನವನ್ನು ಮಾಡಿಸುವಂಥದ್ದು ಈ ಕ್ಷೇತ್ರದಲ್ಲಿ ವಾಡಿಕೆ ಹಿಂದಿನಿಂದನೂ ನಡೆದಿದೆ ಕ್ಷೇತ್ರಕ್ಕೆ ಬನ್ನಿ ಅಮಾವಾಸ್ಯೆ ಹಿಂದಿನ ದಿವಸ ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇರುತ್ತೆ ಯಾವುದೇ ಥರ ಒಂದು ಮಾರ್ಕೆಟಿಂಗ್ ಇರಲ್ಲ ಕ್ಷೇತ್ರದಲ್ಲಿ ಒಂದು ಚಾಪೆ ಬೆರ್ಶೀಟ್ ಕೊಡ್ತೀವಿ ಕ್ಷೇತ್ರದ ದೇವಸ್ಥಾನದೊಳಗೆ ಅವ್ರಿಗೆ ಮನೆ ಕಳ್ಳಿಕ್ಕೆ ವ್ಯವಸ್ಥೆ ಇರುತ್ತೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಮತ್ತು ಅವರಿಗೆಲ್ಲ ಶೌಚಾಲಯದ ವ್ಯವಸ್ಥೆ ಇರುತ್ತೆ ಎಲ್ಲ ವ್ಯವಸ್ಥೆಗಳು ಸದಾ ಶ್ರೀಮಠದಲ್ಲಿ ಇಂದಿನ ಭಕ್ತರು ಒಳಿತನ್ನ ಕಂಡೋರು ಅನುಕೂಲವನ್ನು ಒಂದು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಒಳ್ಳೇದು ಆಗಿರೋರು ಮತ್ತೊಂದಿಷ್ಟು ಜನಕ್ಕೆ ಒಳ್ಳೇದಾಗಲಿ ಅನ್ನೋ ಭಾವನೆಯಿಂದ ಈ ಕ್ಷೇತ್ರ ಜೀರ್ಣೋದ್ಧಾರ ದಿನೇ ದಿನ ಉತ್ತರೋತ್ತರವಾಗಿ ಆಗ್ತಾ ಇದೆ ಅದಕ್ಕೆ ನಮಗೂ ಬಹಳ ಖುಷಿ ತರುವಂಥ ವಿಚಾರ ಭಕ್ತರು ಎಷ್ಟು ಬೆಳೀತಾ ಇದ್ದಾರೋ ಅಷ್ಟು ಮಠನೂ ಸುದಾ ಒಂದು ಧರ್ಮಾರ್ಥವಾಗಿ ಬೆಳೀತಾ ಇದೆ ಈ ನೋಡಿ ಈ ಕ್ಷೇತ್ರಕ್ಕೆ ಏನಂದರೆ ಗೂಗಲಲ್ಲಿ KG ದೇವಪಟ್ಟಣ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂತ ಒಂದು ಗೂಗಲಲ್ಲಿ ವಿದ್ಯಾವಂತರು ಬೇಕಾದರೆ ಚೆಕ್ ಮಾಡಿದ್ರೆ ಅದು ಸಿಗುತ್ತೆ ಇನ್ನವಾಗ ನಾವು ವಿದ್ಯಾವಂತರು ಇರಲ್ಲ ನಾವು ಹೆಂಗೆ ಹೋಗೋದು ಅಂತ ಅಂದರೆ ಈ ಕಡೆ ಬೆಂಗಳೂರಿನಿಂದ ಬರೋರು ಮಾಗಡಿ ಮಾರ್ಗವಾಗಿ ಬಂದರೆ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂತ ಒಂದು ಬಸ್ ಸ್ಟಾಪ್ ಸಿಗುತ್ತೆ ನಿಮಗೆ ಅಂಗ್ರಳ್ಳಿ ಮಠ ಅಂತಲೂ ಅದು ವಾಡಿಕೆ ಇದೆ ಈ ಕಡೆ ಮೈಸೂರು ಮೈಸೂರಿಂದ ಮದ್ದೂರು ಮದ್ದೂರಿಂದ ಹುಲಿಯೂರ್ದುರ್ಗ ಹುಲಿಯೂರ್ದುರ್ಗದಿಂದ ತಿರ್ಗಾ ಮಾಗಡಿ ರೋಡು ಮತ್ತು ಅಂಗ್ರಳ್ಳಿ ಮಠ ವಿದ್ಯಾ ಚೌಡೇಶ್ವರಿ ಮಠ ಅಂದರೆ ಅದು ಒಂದು ನಿಮಗೆ ಒಂದು ಲೊಕೇಶನ್ನು ಈ ಕಡೆ ಹಾಸನ್ನು ಸಕಲೇಶ್ವರ ಶಿವಮೊಗ್ಗ ಈ ಕಡೆ ಎಲ್ಲ ಬರೋರಿಗೆ ಕುಣಿಗಲ್ಲು ಒಂದು ನಮಗೆ ಜಂಕ್ಷನ್ ಆಗ್ತದೆ ಕುಣಿಗಲ್ಲಿಂದ ಹುಲಿಯೂರ್ದುರ್ಗ ಮತ್ತು ಮಾಗಡಿ ರೋಡು ಅಂಗ್ರಳ್ಳಿ ಮಠ ಈ ಕಡೆ ರಾಮನಗರ ಈ ಭಾಗದಲ್ಲಿ ಬರುವಂಥವ್ರಿಗೆ ಸುದಾ ಚೌಡನಕುಪ್ಪೆ ತವರೆಕೆರೆ ಇಲ್ಲಾಂದರೆ ಯಾಣ್ ಪೋಸ್ಟ್ ಅಂತ ಬರುತ್ತೆ ಅಲ್ಲಿಂದ ಬಂದರೆ ಮಾಗಡಿ ರೋಡು ಮತ್ತು ಜಂಕ್ಷನ್ನು ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂದರೆ ಪ್ರಶ್ನೆ ಕೇಳಲಿಕ್ಕೆ ಮಾತ್ರ 2000 ರೂಪಾಯಿ ದುಡ್ಡನ್ನು ನಾವು ಮಾಡಿದ್ದೀವಿ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಅದು ಇರೋರು ಕೊಡಿ ಇಲ್ದಲೇ ಇರೋರಿಗೂ ಸುದಾ ಹಂಗೆ ವ್ಯವಸ್ಥೆಯೂ ಸುದಾ ಶ್ರೀಮಠದಲ್ಲಿ ಮಾಡಿರ್ತೀವಿ ಯಾಕೆಂದರೆ ಇವಾಗ ಪ್ರಶ್ನೆ ಕೇಳಬೇಕಾದ್ರೆ ಏನಾಗ್ತದೆ ಓ ನಮ್ಮ ಹತ್ರ ಇಲ್ಲ ನಾವು ಹೆಂಗೋ ಕೇಳೋದು ಅನ್ನೋದು ಒಂದು ಅಷ್ಟು ಜನದ ಒಂದು ಭಾವನಾತ್ಮಕವಾಗಿ ಇವತ್ತು 2000 ತಗೊಳ್ಳೋದು ಭಾಳ ಕಷ್ಟ ಇರುತ್ತೆ ಅಂಥವ್ರಿಗೆ ಏನಾಗ್ತದೆ ಅಂದರೆ ಅವ್ರು ಬಂದು ಒಂದು 100 ರೂಪಾಯಿ ಕೊಟ್ಟರು ಸುರ ಅವ್ರಿಗೆ 50 ರೂಪಾಯಿ ಕಟ್ಟಿದ್ರು ಇರುತ್ತೆ ಇಲ್ಲ ನಮ್ಮ ಹತ್ರ ಇಲ್ಲ ಸ್ವಾಮಿಗಳೇ ನಮಗೆ ಬಸ್ ಚಾರ್ಜ್ಗೆ ಅವಶ್ಯಕತೆ ಇದೆ ಅಂದರೆ ನಾವೇ ಬಸ್ ಚಾರ್ಜನ್ನು ಸುದಾ ಕೊಟ್ಟು ಕಳಿಸಿದ್ದೀವಿ ಮಕ್ಕಳಾಗದಿರೋರಿಗೆ ಮದುವೆ ಆಗದಿರೋರಿಗೆ ಇನ್ನೂ ಗಂಡ ಸರಿ ಫ್ಯಾಮಿಲಿ ಪ್ರಾಬ್ಲಮ್ ಇರೋರಿಗೆ ಪರ್ಸ್ನಲ್ ಪ್ರಾಬ್ಲಮ್ಗೆ ಯಾರು ಬೇಕಾದ್ರೂ ಅಮ್ಮ ಹತ್ರ ಬಂದು ಅರ್ಕೆ ಇಡ್ಬೋದು ಪಕ್ಕ ಆಗುತ್ತೆ ನಂಬಿಕೆ ಇಟ್ಟು ಬರಬೇಕು ಅಮ್ಮನ ಬೇಕಾದ ಭಕ್ತಿ ನಂಬಿಕೆ ಭಯ ಅಷ್ಟೇ ಅಮ್ಮ ಕೇಳೋದು ಇನ್ನೇನು ಕೇಳಲ್ಲ ಇಲ್ಲಿ ಬಂದಮೇಲೆ ನೀವು ಅದು ಕೊಡಿ ಇದು ಕೊಡಿ ನೀವು ಇಷ್ಟು ಖರ್ಚು ಮಾಡಿ ಅಷ್ಟು ಖರ್ಚು ಮಾಡಿ ಅಂತ ಕೇಳಲ್ಲ ಅವ್ರು ನಮ್ಮ ಕಷ್ಟ ಶಕ್ತಿ ಏನಿದೆ ಅಮ್ಮ ಹತ್ರ ಹೇಳಿ ನೀವೇನಿದೆ ನಿಮ್ಮ ಮನಸ್ಸಿಗೆ ಶಕ್ತಿ ಮೀರಿತು ಹರಕೆ ಮಾಡ್ಕೊಡೋಗಿ ಅಂತಾರೆ ಹರಕೆ ಮುಟ್ತಿದಂಗೆ ಏನೋ ಒಂದು ಒಳ್ಳೆ ಸುದ್ದಿ ನಮ್ಗೆ ಬರುತ್ತೆ ನಮಗೆ ನೆಗೆಟಿವ್ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಅವಾಗ ಒಳ್ಳೆ ಸುದ್ದಿ ಬಂದಿದೆ ಇವಾಗ ಒಂದು ನಿಮಿಷದಲ್ಲಿ ಬಂತು ಸಂತೋಷ ಆಯಿತು ನಮಗೆ
ಇದು ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದು, ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಫಸ್ಟ್ ಟೈಮ್ ಬಂದಿದ್ವಿ, ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡೇ ಬಂದಿದ್ದು. ಸೊ ಕುತೂಹಲ ಇತ್ತು ಹೇಗಿರುತ್ತೋ ಏನೋ ಅಂತ, ಮನಸ್ಸಲ್ಲಿ ಭಯನೂ ಇತ್ತು. ಸೊ ಬಂದಾಗ ಒಂಥರ ಖುಷಿಯಾಯಿತು, ಹೇಗಿದೆ ದೇವ್ರದ್ದು ಎಲ್ಲ, ತುಂಬಾ ನಂಬಿಕೆ ಬಂತು. ಸೊ ಅವ್ರ ಪ್ರಶ್ನೆಗಳು ಎಲ್ಲರೂ ಹೇಳಿದಾಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅದೆಲ್ಲ ಅವರೇ ಹೇಳಿದ್ರು, ಸರಿ ತಪ್ಪುನೂ ಹೇಳಿದ್ರು. ಸೊ ನಮ್ಮಿಂದ ಎಷ್ಟು ತಪ್ಪಿತ್ತು ಆದಷ್ಟು ನಾವು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಹಾಗೆ ಮುಂದೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇತ್ತು, ನಮ್ದು ಏನೇನು ಪ್ರಾಬ್ಲಮ್ಸ್ ಇತ್ತು ಅದಕ್ಕೋಸ್ಕರ ಅದು ಕೇಳಿದ್ವಿ. ಸೊ ಸೊಲ್ಯೂಷನ್ಸ್ಗಳು ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಸೊ ಆ ನಂಬಿಕೆಯಿಂದ ಇದು ಸೆಕೆಂಡ್ ಟೈಮ್ ಬಂದಿರೋದು, ಮುಂದೆ ಹೋಗ್ತಾ ಇನ್ನೂ ತಾಯಿ ಕರೆಸ್ಕೊಂಡು ಸೇವೆ ಮಾಡಿಸ್ಕೊಳ್ಳಿ ಅಂತ ಬೇಡ್ಕೋತೀನಿ. ಮೂರನೇ ಸಲ ಬರ್ತಾ ಇದ್ದೀವಿ ಸರ್, ಬಳ್ಳಾರಿ ನಮ್ಮದು. ಅಮ್ಮನವರು ಇಲ್ಲಿ ಬಂದಾಗಲಿಂದ ನಮಗೆ ಭಾಳ ಒಳ್ಳೆಯದಾಗತ್ತೆ. ನಮ್ಮ ವಿದ್ಯಾಭ್ಯಾಸ ಆಗಲಿ, ಹುಡುಗರು ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ನಮ್ಮ ಕೆಲಸದಲ್ಲಾಗಲಿ, ನಮ್ಮೊಂದು ಸಂತಾನ ಕೇಳೋಕ್ಕಂತ ಬಂದಿದ್ದೆ ಅಮ್ಮನ್ನ, ಅದು ಕೂಡ ಆಗ್ತದೆ ಅಂತಂತ ಹೇಳಿದ್ರು, ಅದು ಕೂಡ ಆಗಿದೆ. ಅಮ್ಮನ ಹೆಸರು ಎತ್ತ ಕೂಡಲೇ ಪವಾಡಗಳು ತನ್ನಷ್ಟು ತಾನೇ ಹರಿದು ಬರ್ತವೆ. ಬಡವರಂಥವ್ರು ಸಾವುಕಾರರಾಗಿದ್ದಾರೆ, ರೋಗದವರೆಲ್ಲ ರೋಗ ಕಳ್ಕೊಂಡಾರೆ, ವಿದ್ಯೆ ಇಲ್ದವ್ರಿಗೆ ವಿದ್ಯೆ, ಯಾರಿಗಾದರೂ ಏನು ಸಮಸ್ಯೆ ಇದ್ದರೂ ಅವ್ರ ಮನೆಗೆ ಕೂತ್ಕೊಂಡು ಅಮ್ಮ ಎಲ್ಲ ಸಮಸ್ಯೆ ಬಗೆಹರಿಸ್ತಾಳೆ. ಅವ್ರ ಮನೆಗೆ ಹೋಗ್ತಾಳೆ, ಅವ್ರ ಬೆನ್ನಿಗಿಂದ ಹತ್ತು ಬಿಡ್ತಾಳೆ, ಅವ್ರಿಗೇನು ಬೇಕಾರ ಕೊಡ್ತಾಳೆ. ಏನೇನು ತಪ್ಪು ಮಾಡಿದ್ರೆ ತಪ್ಪನ್ನ ಅಲ್ಲೇ ಹೋಗಿ ತಿದ್ದಿ ಅವ್ರನ್ನ ಸರಿಪಡಿಸಿ ಮತ್ತೆ ಕರ್ಕೊಂಬಂದು ತಾನು ಆಶೀರ್ವಾದ ಮಾಡಿ ಅರಿಕೆ ಮಾಡಿ ಕೊಡ್ತಾಳೆ.